ಈಗ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಶಾಸಕರು ಆತ್ಮೀಯ ಸ್ನೇಹಿತರು ಆದ ರವಿಕುಮಾರ್ ಅವರ ಪರವಾಗಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಬೇಕು ಅಂತ ಸಚಿವರಲ್ಲಿ ವಿನಂತಿ ಮಾಡ್ತೀವಿ. ಎಲ್ಲ ಮಾಧ್ಯಮ ಸ್ನೇಹಿತರೆ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಸ್ನೇಹಿತರುಗಳೇ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರೇ, ನಿಮಗೆಲ್ಲ ಬಹುಶಃ ಕಳೆದ 27 ಮಧ್ಯಾಹ್ನದ ನಂತರ ಅಥವಾ 27 ಸಾಯಂಕಾಲದ ನಂತರ ನಡೆದಂಥ ಕೆರೆಗೋಡಿನ ಒಂದು ಪಂಚಾಯಿತಿ ಒಂದು ವ್ಯಾಪ್ತಿನಲ್ಲಿ ಈ ಧ್ವಜದ ವಿಚಾರದಲ್ಲಿ ನಡೆದಂಥ ಎಲ್ಲ ವಿಚಾರ ನಿಮಗಾಗಲೇ ಗೊತ್ತಿದೆ. ದುರಾದೃಷ್ಟ, ನಮ್ಮ ದೇಶ ಲಕ್ಷಾಂತರ ಜನ ಪ್ರಾಣ ತ್ಯಾಗ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಸ್ವತಂತ್ರವನ್ನು ತಂದುಕೊಟ್ರು. ನಂತರ ನೆಹರು ಪ್ರಧಾನಿಯಾದಾಗ ಅಂಬೇಡ್ಕರ್ ಅವರು ನೇತೃತ್ವದಲ್ಲಿ ಒಂದು ಪ್ರಪಂಚನೇ ಒಪ್ಪುವಂಥ ಒಂದು ಸಂವಿಧಾನವನ್ನು ಕೊಟ್ಟರು. ನಾವೆಲ್ಲರೂ ದೇಶದ ವಿಚಾರ ಬಂದಾಗ, ಸಂವಿಧಾನ ವಿಚಾರ ಬಂದಾಗ, ಏನೇ ರಾಜಕಾರಣ ಮಾಡಿದ್ರೂ, ಯಾವುದೇ ಧರ್ಮದ ಚರ್ಚೆ ಆದ್ರೂ, ಅಲ್ಟಿಮೇಟ್ಲಿ ಮೊದಲನೇ ಸ್ಥಾನವನ್ನು ಸಂವಿಧಾನಕ್ಕೆ ಮತ್ತು ದೇಶದ ಒಂದು ಪ್ರಜಾಪ್ರಭುತ್ವದ ಅಡಿನಲ್ಲಿ ಏನು ನಮ್ಮ ದೇಶವನ್ನು ಹಿರಿಯರು ಕಟ್ಟಿಕೊಟ್ಟಿದ್ದಾರೆ, ಆ ಒಂದು ಇದಕ್ಕೆ ನಮ್ಮ ಮೊದಲನೇ ಆದ್ಯತೆಯನ್ನು ನಾವು ಇಡೀ ರಾಷ್ಟ್ರದ ಪ್ರತಿಯೊಬ್ಬ ಜನರು ಸಹ ಇವತ್ತು ನಾವು ಈ ಒಂದು ವಿಚಾರದಲ್ಲಿ ನಮ್ಮೆಲ್ಲರದು ಒಂದೇ ವಾಯ್ಸ್ ಇರುತ್ತೆ. ದಿನನಿತ್ಯ ಬದುಕಿನಲ್ಲೋ ಅಥವಾ ನಮ್ಮ ನಮ್ಮ ವ್ಯಾಪಾರದಲ್ಲೋ ನಮ್ಮ ನಮ್ಮ ರಾಜಕೀಯ ದಿನಗಳಲ್ಲೋ ನಾವು ಹೊರಗಡೆ ಏನೇ ಮಾಡ್ಕೋಬೋದು, ಆದರೆ ರಾಷ್ಟ್ರ, ರಾಷ್ಟ್ರಧ್ವಜ, ಸಂವಿಧಾನ ವಿಚಾರ ಬಂದಾಗ ನಾವು ಯಾರೂ ಸಹ ಇಲ್ಲಿವರೆಗೆ ಒಂದು ಹೆಜ್ಜೆನೂ ದುಡುಕಿಲ್ಲ, ವ್ಯತ್ಯಾಸವಾಗಿ ಯಾವುದೇ ನಾಯಕರು ನಡ್ಕೊಂಡಿಲ್ಲ. ನನಗೇನು ಭಾಳ ನೋವಾಗೋದು ಅಂದರೆ, ಈ ಜಿಲ್ಲೆಯ ಜನರ ಋಣ ಇರ್ತಕ್ಕಂಥವ್ರು, ಈ ಜಿಲ್ಲೆಯ ಜನರು ಅವರಿಗೆ ಅವರ ಸ್ವಂತ ಜಿಲ್ಲೆಗಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟಿದ್ದರು. ಈ ಜಿಲ್ಲೆಯ ಜನರು ಅವರಿಗೆ ನಮ್ಮ ಜಿಲ್ಲೆಯವರಿಗಿಂತ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು. ಈ ಜಿಲ್ಲೆನ ಇಷ್ಟೊಂದು ಈ ಪರಿಸ್ಥಿತಿಯಲ್ಲಿ ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ? ಈ ಇಶ್ಯೂನ ತಗೊಂಡು ನಮ್ಮ ಜಿಲ್ಲೆಯ ಯುವಕರನ್ನ, ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದ್ದಾರಲ್ಲ, ನನಗೆ ಇದು ಭಾಳ ನವೀನ ಸಂಗತಿ. 2018 ನಮ್ಮನ್ನೆಲ್ಲ ತಿರಸ್ಕರಿಸಿ ಕುಮಾರಸ್ವಾಮಿಯವರ ನಾಯಕತ್ವಕ್ಕೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ 8-8 ಸಹ ಗೆಲ್ಲಿಸ್ಕೊಟ್ರು. 3 ಜನ ವಿಧಾನ ಪರಿಷತ್ತಿನ ಸದಸ್ಯನೂ ಕೊಟ್ಟರು. 11 ಜನ ಜನಪ್ರತಿನಿಧಿಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡಲಿಕ್ಕೆ ಈ ಜಿಲ್ಲೆ ಜನರ ಆಶೀರ್ವಾದ ಬಹುಶಃ ಕಾರಣ ಅನ್ನೋದನ್ನು ಅವರು ಮರ್ತಿದ್ದಾರೆ ಅಂತ ಕಾಣುತ್ತೆ. ಅವರು ಇವತ್ತೇನು ಒಂದು ಬಾವುಟದ ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದಾರೆ,
ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಏನೆಲ್ಲ ಜನರ ನೆಮ್ಮದಿನ ಕೆಡಿಸ್ಲಿಕ್ಕೆ ಬಂದಿದ್ದಾರೆ ಮಾನ್ಯ ಕುಮಾರಸ್ವಾಮಿಯವರು. ಯಾಕೆ ಸುಗರ್ ಫ್ಯಾಕ್ಟ್ರಿ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಒಂದು ಹೊಸ ಸುಗರ್ ಫ್ಯಾಕ್ಟ್ರಿಗೆ ಒಂದು 100 ಕೋಟಿ ವೆಚ್ಚದಲ್ಲಿ ಶಂಕುಸ್ಥಾಪನೆ ಮಾಡಲಿಲ್ಲ? ಯಾಕೆ ಈ ಜಿಲ್ಲೆಯ ಯಾವುದಾದರೂ ಶಾಶ್ವತವಾದಂಥದ್ದು ಒಂದು ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಂಡು ಸರ್ಕಾರ ಮಂಜೂರಾತಿಯನ್ನು ತಂದು ಈ ಜಿಲ್ಲೆಯ 11 ಜನನ್ನು ಕೂರಿಸ್ಕೊಂಡು ನಾನಿವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಮಂಡ್ಯ ಜಿಲ್ಲೆ, ನಾನು ಇಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೀನಿ ಅನ್ನೋ ಒಂದು ಪ್ರಕಟಣೆ ಮಾಡಿ ಒಂದು ಶಂಕುಸ್ಥಾಪನೆಯನ್ನು ಮಾಡಿ 14 ತಿಂಗಳಲ್ಲಿ ಬಿಟ್ಟೋಗಿದ್ರೆ ಮುಂದಿನ ಬರ್ತಕ್ಕಂಥ ಯಾವುದೇ ಸರ್ಕಾರಗಳು ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಜವಾಬ್ದಾರಿಯನ್ನು ಮಾಡ್ತಿದ್ದೋ ಆದರೆ ಆ ಹೆಸರು ನಿಮಗೆ ಬತ್ತಿತ್ತು, ನೀವು ಬರಲಿಲ್ಲ. ನೀವು ಮಂಡ್ಯಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋದನ್ನು ಹೇಳದ್ ಬಿಟ್ಟು ಇದು ಈ ಜಿಲ್ಲೆ ಈ ರಾಷ್ಟ್ರದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂಥ ಅನೇಕರು ಅವರ ಸತ್ಯಾಗ್ರಹ ಸೌಧ ಇವತ್ತೂ ಸಹ ನೆನಪಿನಲ್ಲಿದೆ. ರಾಷ್ಟ್ರಧ್ವಜವನ್ನು ಅವತ್ತು ತಿರುಮಲೇಗೌಡ ಅಲ್ಲ ತಿರುಮಲೇಗೌಡ ಅಂತೇಳಿ ಒಬ್ಬರು ಜಮೀನನ್ನು ಬಿಟ್ಕೊಟ್ಟು ಈ ಧ್ವಜಾರೋಹಣವನ್ನು ಮಾಡಲಿಕ್ಕೆ ಏನು ಶಿವಪುರದಲ್ಲಿ ಅವಕಾಶವನ್ನು ಮಾಡಿದ್ರು. ಅಂಥ ನೆಲದಲ್ಲಿ ಇವತ್ತು ಈ ಧರ್ಮವನ್ನು ಉಪಯೋಗಿಸಿ ಯಾವುದೇ ಧರ್ಮಕ್ಕೆ ನಿಖರವಾದಂಥ ಇಂಥದ್ದೇ ಫ್ಲ್ಯಾಗ್ ಅಥವಾ ಇಂಥದ್ದೇ ಬಾವುಟ ಇಂಥದ್ದೇ ಕಲರ್ ಅಂತಿಲ್ಲ. ಇಂಥ ಒಂದು ವಿಚಾರವನ್ನು ಇವತ್ತು ಈ ಜಿಲ್ಲೆ ಒಳಗಡೆ ನಮ್ಮ ಪೂರ್ಣ ಪ್ರಮಾಣದ ಕುವೆಂಪು ಅವ್ರನ್ನ ನಾವು ಪ್ರತಿ ಮನೆಯಲ್ಲಿ ಪ್ರತಿ ವ್ಯಕ್ತಿ ಗೌರವಿಸ್ತಕ್ಕಂಥ ಜಿಲ್ಲೆ ಇದು. ಅವರ ತತ್ವ ಸಿದ್ಧಾಂತಗಳನ್ನು ಇವತ್ತು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ಮಂಡ್ಯ ಜಿಲ್ಲೆ. ಅಂಥ ಒಂದು ಜಿಲ್ಲೆ ಒಳಗಡೆ ಇಷ್ಟೊಂದು ನಿಮಗೆ ಈ ಜಿಲ್ಲೆಯ ಜನರ ಬಗ್ಗೆ ಈ ಜಿಲ್ಲೆಯ ನೆಮ್ಮದಿ